ಕಾತ್ಯಾಯಿನಿ ಮಹೇ ಕನ್ಯಾಕುಮಾರಿ ದೇವಿ ಮಹೇತನ್ನು ಧೃಗಿ ಪ್ರಚೋದ್ಯಾತ್ ದಿನ ದೇವಿಯನ್ನು ಕಾತ್ಯಾಯಿನಿ ಸ್ವರೂಪದಿಂದ ಪೂಜೆ ಮಾಡ್ತೀನಿ. ಬಣ್ಣ ಬೂದು ಕಾತ್ಯಾಯಿನಿ ದೇವಿ ಕಾತ್ಯಾಯಿನ ಅನ್ನುವಂತಹ ಋಷಿ ಪೂಜೆ ಮಾಡಿ ಪಾರ್ವತಿ ದೇವಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕು ಮಗಳಾಗಿ ಅಂತ ಪ್ರಾರ್ಥನೆ ಮಾಡಿದ್ರು. ಕಾತ್ಯಾಯಿನಿ ಬಳಿ ಜನ್ಮವನ್ನು ತಾಳ್ತಾಳೆ. ಈ ಕಾತ್ಯಾಯಿನಿ ದೇವಿ ಬಹಳ ಉಗ್ರ ಸ್ವರೂಪಿಯಾಗಿದ್ದು ಈಕೆ ಸಿಂಹವಾಹಿನಿ ಆಗಿರ್ತಾಳೆ. ಅಸುರನನ್ನ ವಧಿಸೋದಕ್ಕೆ ಹರಿಹರ ಬ್ರಹ್ಮಾದಿಯಾಗಿ ವರುಣ ವಾಯು ಇವರೆಲ್ಲರೂ ತಮ್ಮ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ದೇವಿಗೆ ಹೋಗಿ ಅಸುರವಧೆಯನ್ನು ಮಾಡುವುದಕ್ಕೆ ಕಳಿಸ್ತಾರೆ ಅನ್ನುವಂತಹ ಪ್ರತೀತಿ ಇದೆ. ಮಹಿಷಾಸುರ ಮರ್ಧಿನಿಯಾಗಿ ಈಕೆಯನ್ನು ಪೂಜೆ ಮಾಡ್ತೀವಿ. ಕನ್ಯಾಕುಮಾರಿಯಾಗೂ ಕೂಡ ಪೂಜೆ ಮಾಡ್ತಾ ಇದ್ವಿ. ಹಾಗೆ ಇದರ ಅರ್ಥ ಏನಪ್ಪಾ ಅಂದ್ರೆ ಮದುವೆಯಾಗದಂತಹ ಕನ್ಯೆಯರು ತಾವು ಬಯಸಿದಂತಹ ಗಂಡನನ್ನ ಪಡೆಯುವುದಕ್ಕೋಸ್ಕರ ಈಕೆ ಪೂಜೆ ಮಾಡ್ತಾರೆ, ವ್ರತ ಮಾಡ್ತಾರೆ. ಹಾಗೆ ಮದುವೆ ಆಗಿರುವಂತಹ ಹೆಂಗಸರು ತಮ್ಮ ಮತ್ತೆ ತಮ್ಮ ಪತಿಯ ನಡುವಿನ ಸಾಮರಸ್ಯ ಚೆನ್ನಾಗಿರಬೇಕು ಅನ್ನುವಂತಹ ಪೂಜೆ ಕೂಡ ಮಾಡ್ತಾರೆ. ಬೃಹಸ್ಪತಿ ಗುರುವಿಗೆ ಅಧಿಪತಿ ಈಕೆ. ಗುರುಬಲ ಚೆನ್ನಾಗಿದ್ರೆ ಮದುವೆ ಚೆನ್ನಾಗಾಗುತ್ತೆ ಅಂತ ಎಲ್ಲರೂ ಗೊತ್ತೇ ಇದೆ. ಎಲ್ಲರಲ್ಲೂ ಶುಭ ಕಾಣುತ್ತೆ ಅನ್ನೋದು ಕೂಡ ಗೊತ್ತೇ ಇದೆ. ಗುರುವನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಬೇಳೆಕಾಳುಗಳನ್ನ ದಾನ ನೀಡುವಂತದ್ದು ಅಥವಾ ಅರಳಿ ಮರ ಅಥವಾ ಬಾಳೆ ಮರಕ್ಕೆ ಪೂಜೆ ಮಾಡುವಂತದ್ದು, ಐದು ಬತ್ತಿ ಇರುವಂತಹ ದೀಪವನ್ನ, ಅಗ್ನಿ ಬಹಳ ಶ್ರೇಷ್ಠ ಅಂತ ನಾನು ಹೇಳಿದೆ, ಐದು ಬತ್ತಿ ಇರುವಂತಹ ದೀಪವನ್ನು ಹಚ್ಚುವಂತದ್ದು ಇದೆಲ್ಲ ಮಾಡಿದ್ರೆ ಬಹಳ ಒಳ್ಳೆಯದು. ಹಣೆಯ ಮಧ್ಯೆ ಅಂದ್ರೆ ಭ್ರೂ ಮಧ್ಯೆ ಕುಂಕುಮ ಇಟ್ಕೊಳ್ಳುವಂತದ್ದು, ಚಂದನ ಇಟ್ಕೊಳ್ಳುವಂತದ್ದು ಕೂಡ ಬಹಳ ಶ್ರೇಷ್ಠ, ನಿಮಗೆ ಸ್ಟ್ರೆಂತ್ ಅನ್ನ ಕೊಡುತ್ತೆ. ಯಾಕೆಂದ್ರೆ ಆಜ್ಞಾ ಚಕ್ರ ನಮ್ಮ ಭ್ರೂ ಮಧ್ಯೆ ಇರುತ್ತೆ, ಎರಡು ಐಬ್ರೋಸ್ ಮಧ್ಯೆ ಇರುವಂತಹ ಥರ್ಡ್ ಐ ಚಕ್ರ. ಇದು ಬಹಳ ಬಹಳ ಒಳ್ಳೆಯದು ನಿಮ್ಮ ಇಂಟೆಲಿಜೆನ್ಸ್ ಗೆ, ಇಂಟ್ಯೂಷನ್ಸ್ ಗೆ, ನಿಮ್ಗೆ ಇರುವಂತಹ ಭಯ ದೂರ ಮಾಡೋದಕ್ಕೆ, ಅಥವಾ ಮೈಗ್ರೇನ್ ಅಂತ ಸಮಸ್ಯೆಗಳು ಆಗ್ತದೆ, ನಿರಂತರವಾಗಿ ತಲೆ ನೋವು ಬರ್ತಾ ಇದೆ, ಇದೆಲ್ಲದಕ್ಕೂ ಥರ್ಡ್ ಆಕ್ಟಿವೇಶನ್ ಹೆಲ್ಪ್ ಆಗುತ್ತೆ. ಲೈಫ್ ಅಲ್ಲಿ ನಿಮ್ಗೆ ಸ್ಪಿರಿಚುವಲ್ ಇನ್ಕ್ಲಿನೇಷನ್ ಸಿಗಬೇಕು ಅಂತಂದ್ರೆ ಕೂಡ ಈ ಮೂರನೇ ಕಣ್ಣು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಂ ಅನ್ನುವಂತಹ ಬೀಜ ಮಂತ್ರವನ್ನು ನೆನೆಸಿಕೊಂಡು ಭೂ ಮಧ್ಯದಲ್ಲಿ ಇಂಡಿಗೋ ಕಲ್ಲನ್ನು ವಿಜುಲೈಸ್ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಹಾಗೆ ತಾಯಿಗೆ ಇವತ್ತು ಜೇನು ತುಪ್ಪ ಕೊಡೋದನ್ನ ಮರಿಬೇಡಿ.